ನಮಸ್ಕಾರ ಸ್ನೇಹಿತರೆ, ಸದಾ ಹಸಿರು ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿಂದ ನಮ್ಮ ಚಾನೆಲ್ನಲ್ಲಿ ಇಂಗ್ಲೀಷ್ನ ಕನ್ನಡದ ಮುಖಾಂತರ ಕಲಿಯೋಣ ಎಂಬ ಒಂದು ಹೊಸ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಿಮ್ಮ ಮುಂದೆ ಒಂದು ಸೀರೀಸ್ನ ನಾವು ಪ್ರಾಯೋಜಿಸುತ್ತಿದ್ದೇವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು ಇಂಗ್ಲೀಷ್ ಪ್ರಸ್ತುತ ದಿನಮಾನಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಮಾತೃಭಾಷೆ ಅಭಿಮಾನ ಜೊತೆಗೆ ನಮಗೆ ಇಂಗ್ಲೀಷ್ನ ಕಲಿಕೆಯೂ ಸಹ ಬಹಳ ಪ್ರಮುಖವಾಗಿದೆ. ಹಾಗಿದ್ದಲ್ಲಿ ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಎಲ್ಲದಕ್ಕಿಂತ ಮುಂಚೆ ಪ್ರತಿಯೊಂದು ಹೊಸ ಲ್ಯಾಂಗ್ವೇಜ್ ಅಥವಾ ಭಾಷೆಯನ್ನು ಕಲಿಬೇಕಾದ್ರೆ ಅದರಲ್ಲಿ ಆಲ್ಫಬೆಟ್ ಏನಿದೆ, ಅಕ್ಷರ ಮಾಲೆಗಳು ಎಷ್ಟಿವೆ, ಹೇಗಿವೆ, ಹೇಗೆ ಹಂಚಿಕೆ ಆಗಿವೆ ಅನ್ನೋದು, ಸ್ವರಗಳೆಷ್ಟಿವೆ, ವ್ಯಂಜನಾಕ್ಷರಗಳೆಷ್ಟಿವೆ ಅನ್ನೋದು ಅನ್ನೋದನ್ನ ಕಲಿಯೋದು ಬಹಳ ಮುಖ್ಯವಾಗುತ್ತೆ. ಹಾಗಿದ್ರೆ ಬನ್ನಿ, ಇಂಗ್ಲಿಷ್ನಲ್ಲಿ ಎಷ್ಟು ಲೆಟರ್ಸ್ ಇದೆ ಅಂತ, ಅಂದರೆ ಎಷ್ಟು ಅಕ್ಷರಗಳಿವೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಅಂತ ಕಲಿಯೋಣ. ಇನ್ ಇಂಗ್ಲಿಷ್ ಆಲ್ಫಬೆಟ್ ದೇರ್ ಆರ್ 26 ಲೆಟರ್ಸ್. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳಿವೆ. ಅವು 5 ಸ್ವರಗಳು ಹಾಗೂ 21 ವ್ಯಂಜನಾಕ್ಷರಗಳಾಗಿ ಡಿವೈಡ್ ಆಗಿವೆ. ಅಂದರೆ ದೇರ್ ಆರ್ 5 ಓವೆಲ್ಸ್ ಆ್ಯಂಡ್ 21 ಕಾನ್ಸೊನೆಂಟ್ಸ್ ಇನ್ ಇಂಗ್ಲಿಷ್ ಆಲ್ಫಬೆಟ್. ಹಾಗೆಯೇ 5 ಓವೆಲ್ಸ್ ಯಾವ್ಯಾವು ಅಥವಾ ಸ್ವರಾಕ್ಷರಗಳು ಇಂಗ್ಲೀಷ್ನಲ್ಲಿ ಯಾವ್ಯಾವು? ಕೇವಲ 5 ಇವೆ, 5 ಓವೆಲ್ಸ್ ಇವೆ. ಅವೆಂದರೆ ಎ ಇ ಐ ಒ ಯು, ಎ ಇ ಐ ಒ ಯು. ಈ 5 ಓವೆಲ್ಸ್ಗಳನ್ನು ಬಿಟ್ಟು ಮಿಕ್ಕಿದ ಅಕ್ಷರಗಳೇನಿದ್ದಾವೆ 26 ಅಕ್ಷರಗಳಲ್ಲಿ, ಅವೆಲ್ಲ ಕಾನ್ಸೊನೆಂಟ್ಸ್ಗಳೆಂದು ಪರಿಗಣಿಸಲಾಗಿದೆ. ಅಂದರೆ ವ್ಯಂಜನಾಕ್ಷರಗಳೆಂದು ಪರಿಗಣಿಸಲಾಗಿದೆ. ಅಂದರೆ ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಅಂದರೆ ಎ ಇ ಐ ಒ ಯು ಬಿಟ್ಟು ಮಿಕ್ಕಿದೆಲ್ಲ ಅಕ್ಷರಗಳು ಕಾನ್ಸೊನೆಂಟ್ಸ್ ಆಗ್ತವೆ. ಸ್ನೇಹಿತರೆ, ಈ ಅಧ್ಯಾಯಕ್ಕೆ ಪೂರ್ಣ ವಿರಾಮ ಇಡ್ತಿದ್ದೇನೆ.